ನಮಸ್ಕಾರ ವೀಕ್ಷಕರಿಗೆ ಗದಗಿನ ವೀರನಾರಾಯಣ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಒಂದು ಆದಂತಹ ರೆಸಿಪಿ ತೋರಿಸ್ಲಿಕ್ಕೆ ಇದು ಏನಂತಂದ್ರೆ ಅಳ್ಳಿಟ್ಟು ಇದು ಹಳ್ಳಿಟ್ಟು ಅಂದ್ರೆ ಜೋಳ ಅಳ್ಳ ಹಳ್ಳ ಜೋಳ ಇರ್ತಾವಲ್ಲ ಅದನ್ನು ಪುಡಿ ಮಾಡಿಸಿದ್ದು ಹಿಟ್ಟಿದ್ದು ಈಗ ಹೆಂಗೆ ನಮಗೆ ಪಾಪ್ಕಾರ್ನ್ ಅಂತೇಳಿ ಸಿಗ್ತಾವಲ್ಲ ಗೋವಿನ ಜೋಳದ್ದು ಅದು ಪಾಪ್ಕಾರ್ನ್ ಮಾಡಿ ಮಾಡಿರ್ತಾರಲ್ಲ ಆ ಥರ ನಾವು ಇದನ್ನು ಅಳ್ಳಿಟ್ಟು ಅಂತೇಳಿ ಕರಿತೀವಿ ನಮ್ಮ ಕಡೆ ಇದು ಭಾಳ ಸ್ಪೆಷಲ್ ಈಗ ನಾ ಖಾರದ ಅಳ್ಳಿಟ್ಟು ಮಾಡೋದು ಹೆಂಗೆ ಹೇಳಿ ನಿಮಗೆ ತೋರಿಸ್ತೀನಿ ಸಿಹಿದನು ಮಾಡ್ಲಿಕ್ಕೆ ಬರ್ತದ್ದು ಆದ್ರೆ ನಾನು ಇವತ್ತು ನಿಮಗೆ ಖಾರದ ಹೆಂಗೆ ಮಾಡೋದಂತೆ ತೋರಿಸ್ತೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಕು ಕರಿಬೇವು ಕೊತ್ತಂಬರಿ ಬೆಲ್ಲ ಹುಣಸೆಹಣ್ಣು ನೆನೆ ಸಾಕಿಟ್ಟಿದ್ದು ಬೇಕು ಫಸ್ಟಿಗೆ ನಾವೇನು ಮಾಡ್ಬಿಡೋಣ ಅಂದ್ರೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಲಿಕ್ಕೆ ನಮಗೆ ಏನೇನು ಬೇಕು ನಾರ್ಮಲ್ ನಾವು ಒಗ್ಗರಣೆ ಹೆಂಗೆ ಹಾಕ್ತೀವಲ್ಲ ಹಂಗೆ ಫಸ್ಟಿಗೆ ಎಣ್ಣೆ ಕಾಯಿಲೆ ಕೆಡ್ರಿ ಆಮೇಲೆ ಸಾಸಿವೆ ಹಾಕಿರಿ ಜೀರಿಗೆ ಬೇಕಂದು ಜೀರಿಗೆ ಹಾಕೋರಿ ಉದ್ದಿನಬೇಳಿ ಹಾಕ್ರಿ ಅದೆಲ್ಲ ಚಟಾಪಟ್ಟ ಅಂದಮೇಲೆ ಶೇಂಗಾ ಹಾಕ್ರಿ ಹಾಕಿದೆ ನಾ ಈಗ ನೆಕ್ಸ್ಟ್ ಶೇಂಗಾ ಹಾಕ್ಲಿಕ್ಕೆ ಭಾಳ ಕ್ವಿಕ್ ರೆಸಿಪಿ ಇದು ಮುಂಜಾನೆ ಏನಾದರೂ ನಾಷ್ಟ ಏನು ತಿಳಿಲಿಲ್ಲ ಅಂದಾಗ ಇದನ್ನು ಮಾಡಿಬಿಟ್ರೆ ಭಾಳ ಸರಳಾಗ್ಬಿಡ್ತದೆ ಆಮೇಲೆ ಅಷ್ಟು ಹೆವಿನೂ ಅನ್ಸಂಗಿಲ್ಲ ಇದು ನೋಡ್ರಿ ಎಲ್ಲ ಶೇಂಗಾ ಎಲ್ಲ ಹಾಕಿ ಅದನ್ನ ಒಗ್ಗರಣೆ ಈಗ ಅವು ಸ್ವಲ್ಪ ಬ್ರೌನಿಶ್ ಕಲರ್ ಆಯಿತು ಅಂತಂದ್ರೆ ಹಿಂಗ್ ಹಾಕಿರಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೋತಿದ್ರೆ ಹಾಕೋಬೋದು ಇಲ್ಲ ಚೊಲೋ ನಿಂಗೆ ಅದನ್ನ ಕೈ ಆಮೇಲೆ ನೆಕ್ಸ್ಟ್ ನಿಮಗೆ ಇದು ಹಿಂಗೆ ಬ್ಯಾಡ ಅಂತಂದ್ರೂ ನಡೀತದೆ ಹಂಗೇನಿಲ್ಲ ಅದನ್ನೂ ಒಳ್ಳಾಗಡ್ಡಿ ಹಾಕಿ ಮಾಡೋರು ಇರ್ತಾರೆ ಬಟ್ ನಾವು ಒಳ್ಳಾಗಡ್ಡಿ ಹಾಕಿಲ್ಲ ನೆಕ್ಸ್ಟ್ ಕರಿಬೇವು ಹಾಕಿರಿ ಇದು ಸ್ವಲ್ಪ ಭಾಳ ಮೆತ್ತಗೂ ಆಗಬಾರ್ದು ಇತ್ತಲಾಕ ಅತಿ ಉದುರು ಉದುರು ಆಗಬಾರ್ದು ಹಂಗೆ ಕಲಿಸ್ಬೇಕು ಹಳ್ಳಿಟ್ಟನ್ನ ಮೆಣಸಿನ್ಕಾಯಿ ಹಾಕ್ಲಿಗತ್ತೀನಿ ನಾನು ನೆಕ್ಸ್ಟ್ ಇದು ಒಗ್ಗರಣೆ ಮಾಡಿ ತೆಗ್ದಿಟ್ಕೊಂಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಇದು ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಬಿಡ್ರಿ ಅರ್ಶಿನ ಹಾಕಿರಿ ಅರಶಿನ ಹಾಕಿ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊರಿ ನಿಮಗೆ ಬೇಡ ಹಳದಿ ಕಲರ್ ಅಳ್ಳಿಟ್ಟು ಬೇಡ ಅಥ್ವಾ ಹಂಗಿರೋದ ಬೇಡ ಅಂತಂದ್ರೆ ಅರಶಿನ ನೀವು ಹಾಕ್ಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಅರಶಿನ ಚಲೋ ಅಲ್ಲ ಹೆಲ್ತಿಗೆ ಅದಕ್ಕೆ ಯೂಸ್ ಮಾಡಿದರೆ ಚಲೋ ಅದು ಅದು ರೋಗ ನಿರೋಧಕ ಶಕ್ತಿ ಇರ್ತದೆ ಅದರೊಳಗೆ ನೆಕ್ಸ್ಟ್ ಇದನ್ನು ಹುಣ್ಸೆಹಣ್ಣೆನ ಇಟ್ಟಿದ್ದೆ ಈಗ ಅದು ಹುಣ್ಸೆಹಣ್ಣು ಅದೆಲ್ಲ ಹುಣ್ಸೆಹಣ್ಣೆ ತೆಗೆದು ಆ ರಸದೊಳಗೆ ಎಲ್ಲ ಹಾಕಿ ಕಲಿಸ್ಬೇಕು ಅದನ್ನ ಹಳ್ಳಿಟ್ಟನ್ನ ನೋಡ್ರಿ ಚಲೋ ಚೊಲೋತ್ನಂಗೆ ಅದು ಹಣ್ಣು ಎಲ್ಲ ಅದರ ರಸ ಈಗ ಈಗಿದ್ದ ನಾ ಮಾಡೋದು ಮೂರು ಆಗುವಷ್ಟು ನಮ್ಮ ಮನೆಯೊಳಗೆ ಕಾಮನ್ ಇದು ಮಾಡೋದು ಅಳ್ಳಿಟ್ಟು ಅಂತ ಏನು ನೆನಪಾಗಲಿಲ್ಲ ಅಂತಂದ್ರೆ ಮಾಡಲಿಕ್ಕೆ ಚುನ್ಮರಿ ಅವಲಕ್ಕಿ ಮಾಡಿ ಬಾಂಡಿ ಬ್ಯಾಸ್ರಾಗಿರ್ತದಲ್ಲ ಅವಾಗ ಹಳ್ಳಿಟ್ಟು ಮಾಡೋಣ ಅಂತ ಹೇಳಿ ಅಳ್ಳಿಟ್ ಮಾಡಿಬಿಡ್ತೀವಿ ಇದಕ್ಕೆ ಇನ್ನೊಂದು ಏನಂದ್ರೆ ನೀವು ಮೊಸರು ಹಾಕೋಬೋದು ಮೊಸರು ಹಾಕ್ಕೊಂಡ್ರಂದ್ರೂ ಇನ್ನೂ ಭಾಳ ಟೇಸ್ಟ್ ಬರ್ತದೆ ಹುಣ್ಸೆಹಣ್ಣು ಹಾಕಿ ಏನಿದು ಮೊಸರನ್ನು ಹಾಕಂತಾರ ಅಂತ ಹೇಳಂತೀರೀ ಅದು ಅದ್ರ ರುಚಿನ ಬೇರೆ ಇರ್ತದೆ ಈಗ ನೆಕ್ಸ್ಟ್ ಬೆಲ್ಲ ಹಾಕಿರಿ ಇದು ಬೆಲ್ಲ ನೋಡ್ರಿ ನಿಮ್ಮ ಹುಣ್ಸೆಹಣ್ಣು ಎಷ್ಟು ನೆನ್ಗೆ ಹಾಕಿರ್ತೀರಲ್ಲ ಅದ್ರ ಅರ್ಧದಷ್ಟು ಬೆಲ್ಲ ಹಾಕಿರಿ ಚಲೋ ತಿಂಗೆ ಮಿಕ್ಸ್ ಮಾಡಿರಿ ಕರ್ಣಿ ಕರ್ಣಿ ಬರಬಾರ್ದದು ಬೆಲ್ಲದ್ದು ಕರ್ಣಿ ಕರ್ಣಿ ಅಂದ್ರೆ ಮೊದಲಿಗೆ ಸರಿ ಚಲೋವಾಗಿ ಜಜ್ಕೊಂಡು ಇಟ್ಕೊಂಡಿರ್ಬೇಕು ಬೆಲ್ಲನ ಈಗ ಸಕ್ರೆ ಹಾಕ್ಬೇಡ್ರಿ ಸಕ್ರೆ ಮತ್ತು ಹುಣ್ಸೆಣ್ಣಿನ ಕಾಂಬಿನೇಷನ್ ಅಷ್ಟು ಚಲೋ ಆಗಂಗಿಲ್ಲ ಹುಣ್ಸೆಣ್ಣೆ ಬೆಲ್ಲನ ಕಾಂಬಿನೇಷನ್ನ ಅದ ಬೆಸ್ಟ್ ಆಗೋದು ಅದೆಲ್ಲ ಒಂದು ಸ್ವಲ್ಪ ನೆನೇಲಿ ಅಂದ್ರೆ ಕರಗ್ತದ ಅಂತ ನೆಕ್ಸ್ಟ್ ಉಪ್ಪು ಹಾಕಿರಿ ಇದ್ರೊಳಗೂ ಉಪ್ಪು ಹಾಕ್ಬಿಡ್ರಿ ಒಮ್ಮೆ ಉಪ್ಪು ಹಾಕ್ಬಿಟ್ರೆ ನೆಕ್ಸ್ಟ್ ಇನ್ನೊಮ್ಮೆ ಉಪ್ಪು ಹಾಕೋ ನೆಸೆಸಿಟಿ ಬೀಳಂಗಿಲ್ಲ ಅದಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡಿಬಿಡ್ರಿ ಫುಲ್ ನೋಡಿರಿ ಅದು ಕರಣಿ ಕರಣಿ ಬರಬಾರ್ದು ಬಂತಂದ್ರೆ ಚಲೋ ಅನ್ಸಂಗಿಲ್ಲ ಸಿಹಿ ಸಿಹಿ ಆಗಿಬಿಡ್ತದೆ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ ಭಾಳ ಸರಳ ಅಂದ್ರೆ ಸರಳ ಅದು ಐದು ಐದು ನಿಮಿಷದೊಳಗೆ ರೆಡಿ ಆಗಿಬಿಡ್ತದೆ ಟಿಫಿನ್ ಚಲೋ ಆಗಿ ಮಿಕ್ಸ್ ಹಾಕ್ಬೇಕದು ನೀವು ಈಗ ನೋಡಿರಿ ನೆಕ್ಸ್ಟ್ ಇದು ಅಳ್ಳಿಟ್ಟು ಈ ಹುಣಸೆ ಹುಣ್ಸೆಹಣ್ಣಿನ ಬೆಲ್ಲದ ನೀರನ್ನ ಹಾಕಿರಿ ಸ್ವಲ್ಪ ಹಾಕೋರಿ ಫಸ್ಟ್ ಈಗ ನಾನು ಸ್ವಲ್ಪ ಹಾಕಿದೆ ಅಷ್ಟು ಹಾಕಿಲ್ಲ ಮಿಕ್ಸ್ ಮಾಡಿರಿ ಅದು ನಿಮಗೆ ಭಾಳ ಮೆತ್ತಗನಿಸ್ತು ಅಂತ ಹೇಳಿ ಅಂತಂತಂದ್ರೆ ಮತ್ತೆ ನೀವಾಳು ಟೆಕ್ಸ್ಟರ್ ಹಾಕೋಬೇಕಾಗ್ತದೆ ಅಥವಾ ಭಾಳ ಉದುರನ್ನಿಸ್ತು ಅಂತಂದ್ರೆ ಆವಾಗ ಮತ್ತು ಇದು ಹುಣ್ಸೆಹಣ್ಣಿನ ರಸ ಹಾಕೋಬೇಕಾಗ್ತದೆ ಅದಕ್ಕೆ ಸೊ ಸ್ವಲ್ಪ ಹಾಕೋತ ಮಾಡ್ಕೋತ ಹೋಗ್ರಿ ಅತಿ ಉದುರ್ನೂ ಆಗ್ಬಾರ್ದು ಅತಿ ಮೆತ್ತಗೂ ಆಗ್ಬಾರ್ದು ಹಿಂಗೆ ಅತಿ ಮೆತ್ತಗೆ ಆಗಬಾರ್ದು ಅದೇ ಇನ್ನೂ ಮಿಕ್ಸ್ ಮಾಡ್ಲಿಕ್ಕೀನಿ ಅದು ನಾನು ನಿಮಗೆ ತೋರಿಸಿದೆ ಈಗ ಇದು ಅತಿ ಉದರೂ ಆಗೋಂಗಿಲ್ಲ ಅತಿ ಮೆತ್ತಗೂ ಆಗೋಂಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಹೆಂಗೆ ಕಲಿಸ್ಕೊಳ್ಳಿಗತ್ತೀನಿ ಹಂಗೆ ನೀವು ಮೊಸರು ಇವಾಗ ಹಾಕಿರಿ ಈಗ ಮಾಡ್ತಿರ್ತೀವಲ್ಲ ಈಗ ಇದು ಹಾಕಿ ಕಲಿಸುವಾಗ ಮೊಸರು ಹಾಕಿರಿ ಮೊಸರು ಹಾಕಿದ್ರೂ ಟೇಸ್ಟ್ ಭಾಳ ಬರ್ತದ ಸರಿಯಾಗಿ ಮಿಕ್ಸ್ ಮಾಡಿರಿ ಅದನ್ನು ಈಗ ನೋಡಿರಿ ಹಿಂಗೆ ಆಗ್ಬೇಕದು ಅತಿ ಉದುರ್ನೂ ಅನಿಸಿರ್ಬಾರ್ದು ಅತಿ ಮೆತ್ತಗೂ ಆಗಿರಬಾರ್ದು ಹಂಗೆ ಇಷ್ಟ ಮೇಲೆ ನಾವು ರೆಡಿ ಮಾಡ್ಕೊಂಡ್ರೆ ಒಗ್ಗರಣೆ ಹಾಕಿಬಿಡ್ಬೇಕಿದ ಭಾಳ ಸರಳ ಅದು ಏನೂ ಹಂಗೆ ಮನೆಯೊಳಗೆ ಏನೂ ಕಾಯಿ ಪಲ್ಯ ಇಲ್ಲ ಅಂತಂದಾಗೂ ಈಸಿಯಾಗಿ ಮಾಡ್ಬೋದು ನಿಮಗೆ ಅಕಸ್ಮಾತ್ ಮೆಣಸಿನ್ಕಾಯಿನೂ ಇರಲಿಲ್ಲಪ್ಪ ಅಂತಂದ್ರೆ ಖಾರ ಪುಡಿ ಹಾಕ್ಕೊಂಡು ಮಾಡ್ಬೋದು ನಾನು ಕೊತ್ತಂಬರಿ ಹಾಕಿದ್ದೆ ಇಷ್ಟು ಮಿಕ್ಸ್ ಮಾಡಿ ಕಲ್ಲಿಸಿಟ್ಬಿಟ್ರೆ ಮುಗಿದ ಆಲ್ ನಮ್ದು ಆಲ್ಮೋಸ್ಟ್ ರೆಡಿ ಆಗ್ಯದೀಗ ಹಳ್ಳಿಟ್ಟು ನ ಬೇಕಂದ್ರೆ ಹಸಿ ಕೊಬ್ಬರಿ ಹಾಕೋತಿದ್ರೆ ಹಸಿ ಕೊಬ್ಬರಿನು ಹಾಕೋಬಹುದು ಈಗ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಅದನ್ನು ಮಾಡಿ ಕಲಿಸ್ಕೊಂಡು ತಿನ್ನೋರು ಇರ್ತಾರೆ ಇಲ್ಲ ಅಂತಂಗಿಲ್ಲ ಇವ್ ಹಿಂಗ್ ಮಾಡಿದ್ರೆ ಈಗ ಉಪವಾಸ ಇದ್ದಾಗ ಏಕಾದಶಿ ಅದೆಲ್ಲ ಇದ್ದಾಗ ಚಲೋ ಆಗ್ತದಲ್ಲ ಈಸಿ ಆಗ್ತದೆ ತಿನ್ಲಿಕ್ಕೆ ದಿನ ಏಕಾದಶಿ ದಿವಸ ಬರೀ ಸಾಬೂದಾಣಿ ಕಿಸ್ ತಿನ್ ತಿನ್ ಬ್ಯಾಸರಾಗಿರ್ತದಲ್ಲ ಆವಾಗ ಬೇಕಂದ್ರೆ ಹಿಂಗ್ ಹಳ್ಳಿಟ್ ಮಾಡ್ಕೊಂಡು ತಿನ್ಬಹುದು ನೋಡ್ರಿ ಎಷ್ಟು ಸರಳದ ನಮ್ದು ಹಳ್ಳಿಟ್ಟು ರೆಡಿ ಆಗ್ಯದ ಸೊ ಭಾಳ ಈಸಿ ಅಂದ್ರೆ ಈಗ ಈಝಿ ಅದ ಒಳಗೆ ಹುಡುಗಾರ ಮಾಡ್ಬೇಕಂತ ಏನಿಲ್ಲ ಹುಡುಗರು ಸಹಿತ ಮಾಡ್ಬೋದು ಇದನ್ನು ಅಷ್ಟು ಸರಳ ಅದ ಆಮೇಲೆ ಅಷ್ಟು ಟೇಸ್ಟಿನೂ ಅದ ಅಷ್ಟು ಹೆಲ್ದಿನೂ ಅದ ಹೆವಿ ಅನ್ಸಂಗಿಲ್ಲ ಬಹಳ ಲೈಟ್ ಫುಡ್ ಇದು ನೀವು ಎಲ್ಲರೂ ಅಳ್ಳಿಟ್ಟು ಮಾಡ್ರಿ ನನಗೆ ಹೆಂಗ್